ಇಂಥ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವ ಹಿನ್ನೆಲೆಯಲ್ಲಿ ಯಾವ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇದನ್ನು ನಾವು ಮುಕ್ತವಾಗಿ ಹೇಳಬೇಕಾಗ್ತದೆ. ಈ ಸಮುದಾಯವನ್ನು ಮತ ಬೇಕಾಯಿತು ವಿನಃ ಈ ಸಮುದಾಯದ ಹಿತವನ್ನು ಯಾವ ಸರ್ಕಾರಗಳು ಬಯಸಲಿಲ್ಲ. ನಾವು ಅನೇಕ ಬಾರಿ ಈ ಒಂದು ನಿಯೋಗವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಹುತೇಕ ಇವತ್ತು ನಮಗೆ ಬುದ್ಧನಾಗಿ ಬಸವಣ್ಣನವರಾಗಿ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಾಗಿ ಆ ಸ್ಥಾನದಲ್ಲಿ ಈ ಮೂರು ಮಹನೀಯರ ಸ್ಥಾನದಲ್ಲಿ ಇರ್ತಕ್ಕಂಥವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು. ಎಲ್ಲ ಮುಖ್ಯಮಂತ್ರಿಗಳು ನಾನು 2008 ನೋಡ್ಕೊತ ಬಂದೆ. ಸಿದ್ದರಾಮಯ್ಯರ ಹತ್ರ 3 ಸಾರಿ ನಾವು ನಿಯೋಗ ಹೋದ್ವಿ, ಕುಮಾರಸ್ವಾಮಿಯವ್ರ ಹತ್ರ 2 ಸಾರಿ ನಿಯೋಗ ಹೋದ್ವಿ. ಬಹುತೇಕ ಎಲ್ಲರೂ ಕೂಡ ನಮ್ಮ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಆಯಿತು. ಯಾಕಂದರೆ ಇದು ಜೇನುಗೂಡಿದು, ಇದಕ್ಕೆ ನಾವು ಕೈ ಇಟ್ಟರೆ ಕಡಿಸ್ಕೊಂತೀವಿ ಅನ್ನುವಂಥದ್ದು ಇದು ಎಲ್ಲ ಮುಖ್ಯಮಂತ್ರಿಗಳ ಮೈಂಡಲ್ಲಿ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು. ಆದರೆ ಇವತ್ತು ಎಸ್ ಆರ್ ಬೊಮ್ಮಾಯಿಯವರ ಸುಪುತ್ರರು, ಅವರು ಸಾಮಾಜಿಕ ನ್ಯಾಯದ ಪರವಾಗಿ ಅವ್ರ ತಂದೆಯವರಿಗೆ ಆ ಕಮಿಟ್ಮೆಂಟ್ ಇತ್ತು, ಆ ಬದ್ಧತೆ ಇವತ್ತು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಿದ್ದಾರೆ.